ನಟಿ ರಶ್ಮಿಕಾ ಮಂದಣ್ಣ ಚಿತ್ರರಂಗಕ್ಕೆ ಕಾಲಿಟ್ಟು 4 ವರ್ಷಗಳಾಗಿದೆ ಅಷ್ಟೇ. ಈ 4 ವರ್ಷಗಳಲ್ಲಿ ಕಿರಿಕ್ ಪಾರ್ಟಿ ಕನ್ನಡದಲ್ಲಿ ಹಿಟ್ ಚಿತ್ರಗಳನ್ನ ಕೊಟ್ಟು ಸದ್ಯ ಈಗ ಟಾಲಿವುಡ್ ನಲ್ಲಿ ಬಹುಬೇಡಿಕೆ ನಟಿಯಾಗಿ ಮಿಂಚುತ್ತಿದ್ದಾರೆ. ಟಾಲಿವುಡ್ ನಲ್ಲಿ ಹರಿದಾಡುತ್ತಿರುವ ಲೇಟೆಸ್ಟ್ ಗಾಸಿಪ್ ಪ್ರಕಾರ ರಶ್ಮಿಕಾ ಮಂದಣ್ಣ ಸಂಭಾವನೆ ಹೈಕ್ ಆಗಿದೆಯಂತೆ. ಇತ್ತೀಚೆಗೆ ಐಟಿ ಹಗರಣದ ಮಧ್ಯೆ ಮತ್ತೊಂದು ಸುದ್ದಿ ಹೊರಬಿದ್ದಿದೆ. ಚಿತ್ರವೊಂದರಲ್ಲಿ ನಟಿಸಲು ನಟಿ ರಶ್ಮಿಕಾ ಮಂದಣ್ಣ ಬರೋಬ್ಬರಿ 2 ಕೋಟಿ ರೂಪಾಯಿ ಸಂಭಾವನೆ ಡಿಮ್ಯಾಂಡ್ ಮಾಡ್ತಿದ್ದಾರಂತೆ ಎಂಬ ಅಂತ್ಯಕಂತೆ ತೆಲುಗು ಸಿನಿ ಅಂಗಣದಲ್ಲಿ ಗಿರಿಕಿ ಹೊಡೆಯುತ್ತಿದೆ. ಐಟಿ ಡ್ರಿಲ್ ನಲ್ಲಿ ಕಳೆದುಕೊಂಡಿದ್ದೆಷ್ಟೋ ಉಳಿಸಿಕೊಂಡಿದ್ದೆಷ್ಟೋ ಈಗ ಮತ್ತೆ ಕೋಟಿ ಸಂಭಾವನೆ ಒಡತಿಯಾಗಲು ಹೊರಟಿದ್ದಾರೆ. 83 ಚಿತ್ರದ ಪ್ರಚಾರಕ್ಕಾಗಿ ನಟ ರಣವೀರ್ ಸಿಂಗ್ ಚೆನ್ನೈನಲ್ಲಿ ಚಿತ್ರದ ನೂತನ ಪೋಸ್ಟರ್ ನ ರಣವೀರ್ ಸಿಂಗ್ ಅನಾವರಣಗೊಳಿಸಿದ್ರು. 83 ಚಿತ್ರದ ಹೊಸ ಪೋಸ್ಟರ್ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲೂ ರಣವೀರ್ ಸಿಂಗ್ ಹಂಚಿಕೊಂಡಿದ್ರು. ಅದಕ್ಕೆ ದೀಪಿಕಾ ಪಡುಕೋಣೆ ಕಡೆಯಿಂದ ಬಂದ ಪ್ರತಿಕ್ರಿಯೆ, ಅಪ್ಪಟ ಹೆಂಡತಿ ಮೆಟೀರಿಯಲ್, ಶ್ರೀಕೃಷ್ಣದಿಂದ 1 ಕೆಜಿ ಮೈಸೂರು ಪಾಕ್ ಇಲ್ಲದೆ ಚೆನ್ನೈನಿಂದ ವಾಪಸ್ ಬರಬೇಡಿ, ಹಾಗೆ ಹಾಟ್ ಚಿಪ್ಸ್ ನಿಂದ 2.5 ಕೆಜಿ ಖಾರವಾದ ಆಲೂಗಡ್ಡೆ ಚಿಪ್ಸ್ ಮರಗಿದೆ ತನಿ ಎಂದು ಪತಿ ರಣವೀರ್ ಸಿಂಗ್ ಗೆ ದೀಪಿಕಾ ಪಡುಕೋಣೆ ಆರ್ಡರ್ ಮಾಡಿದ್ದಾರೆ. ಅಮೆರಿಕ ಸಿನಿಮಾದ ದೊಡ್ಡ ಗೆಲುವು ಕಂಡ ಮೇಲೆ ಹೇಮಾ ನಟಿಸಿದ್ದು ಕೇವಲ 2 ಸಿನಿಮಾಗಳಲ್ಲಿ ಮಾತ್ರ. ಚಿತ್ರರಂಗದಲ್ಲಿ ನಟಿಯರು ಮದುವೆಯಾದ ನಂತರ ಸಿನಿಮಾ ಮಾಡುವುದು ತೀರಾ ಕಡಿಮೆ. ಆ ರೀತಿ ವಿವಾಹದ ನಂತರವೂ ದೊಡ್ಡ ಅವಕಾಶ, ಯಶಸ್ಸು ಪಡೆದ ನಟಿಯರು ಕೆಲವರು ಮಾತ್ರ. ಇದೀಗ ಈ ಬಗ್ಗೆ ನಟಿ ಹೇಮಾ ಪ್ರಭಾತ್ ಕೂಡ ಸಂದರ್ಶನದಲ್ಲಿ ಮಾತನಾಡುವ ವೇಳೆ ಚಿತ್ರರಂಗದಲ್ಲಿ ನಟಿಯರಿಗೆ ಮದುವೆಯ ನಂತರ ಸಿಗುವ ಪ್ರಾಮುಖ್ಯತೆ ಕಡಿಮೆಯಾಗುತ್ತದೆ ಎಂದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪುತ್ರ ನಟ ಮತ್ತು ರಾಜಕಾರಣಿ ನಿಖಿಲ್ ಮದುವೆ ಫಿಕ್ಸ್ ಆಗಿದೆ ಅನ್ನೋ ಬ್ರೇಕಿಂಗ್ ಸುದ್ದಿಯೊಂದು ಹರಿದಾಡುತ್ತಿದ್ದಂತೆ ಸತ್ತಿಲ್ಲದೆ ನಿಶ್ಚಿತಾರ್ಥ ಕೂಡ ಮಾಡಿ ಮುಗಿಸಿದ್ದಾರೆ ಎನ್ನುವ ಮತ್ತೊಂದು ಬಿಗ್ ಸುದ್ದಿ ಹೊರಬಿದ್ದಿದೆ. ಹುಡುಗಿ ಅಪ್ಪಟ ಕನ್ನಡತಿ, ಸಿನಿಮಾ ರಾಜಕೀಯದಿಂದ ತುಂಬಾನೇ ದೂರ. ಗಣರಾಜ್ಯ ದಿನವೇ ಹೊಸ ಸುದ್ದಿ ನೀಡಿದ್ದಾರೆ ನಿಖಿಲ್. ವಿಜಯನಗರ ಶಾಸಕ ಲೇಔಟ್ ಕೃಷ್ಣಪ್ಪ ಅವರ ಸಂಬಂಧಿ ಮಂಜುನಾಥ್ ಎನ್ನುವವರ ಮೊದಲ ಮಗಳು ಋತು ಅವರ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎನ್ನುವ ಸುದ್ದಿ ಲಭ್ಯವಾಗಿದೆ. ಈ ಹಿಂದೆ ರಚಿತಾ ರಾಮ್ ನಿಖಿಲ್ ಮದುವೆಯಾಗಲಿದ್ದಾರೆ, ಅವರ ನಡುವೆ ಪ್ರೀತಿ ಪ್ರೇಮ ಅಂತೆಲ್ಲ ಸುದ್ದಿಯಾಗಿತ್ತು. ಈಗ ಅದಕ್ಕೆಲ್ಲ ತೆರೆ ಬಿದ್ದಂತಾಗಿದೆ. ನಿಖಿಲ್ ಮದುವೆ ಆಗುವ ಹುಡುಗಿ ನಟಿನೂ ಅಲ್ಲ, ರಾಜಕಾರಣಿನೂ ಅಲ್ಲ ಎಂಬುದು ಸಾಬೀತಾಗಿದೆ. ದೇಶಾದ್ಯಂತ 71ನೇ ಗಣರಾಜ್ಯೋತ್ಸವವನ್ನ ಸಂಭ್ರಮದಿಂದ ಆಚರಿಸಲಾಗಿದೆ. ಸಾಕಷ್ಟು ಮಂದಿ ಟ್ವಿಟರ್ ನಲ್ಲಿ ದೇಶಪ್ರೇಮ ಸಾರಿದ್ದಾರೆ. ಹಾಗೆಯೇ ನಮ್ಮ ಸ್ಟಾರ್ ಕಲಾವಿದರು ಕೂಡ ಶುಭ ಕೋರಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಾಕಿಂಗ್ ಸ್ಟಾರ್ ಇಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ದೇಶದ ಜನತೆಗೆ ಪ್ರಕೃತಿ ಸೌಂದರ್ಯದ ಮಧ್ಯೆ ಕ್ಯಾಮರಾ ಹಿಡಿದು ಕುಳಿತಿರುವ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡುತ್ತಿರುವ ಫೋಟೋವನ್ನು ಹಂಚಿಕೊಳ್ಳುವ ಮೂಲಕ ಟ್ವಿಟರ್ ನಲ್ಲಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಶುಭ ಕೋರಿದ್ದಾರೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಒಂದು ದೇಶದ ಸಂಸ್ಕೃತಿ, ಆ ದೇಶದ ಜನರ ಹೃದಯ ಹಾಗೂ ಆತ್ಮದಲ್ಲಿ ನೆಲೆಸಿದೆ ಎಂದು ಮಹಾತ್ಮ ಗಾಂಧಿಯವರ ಸಾಲುಗಳನ್ನು ಬರೆದುಕೊಳ್ಳುವ ಮೂಲಕ ಶುಭ ಕೋರಿದ್ದಾರೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.